फ्रेंड्स वेलकम बैक टू माय चैनल एंड तंजा वैद्यम इवत्तु राजमा पलाव हेग माडोदु अंत ई वीडियो दल्ली नोडोण अदक्के बेकागिरो इंग्रेडिएंट्स बंदु चॉप्ड टोमेटोस जिंजर गार्लिक पेस्ट मत्ते हसिमेणसिनकाय हागे ईरुळ्ळि बेस इट्कोंडिरो राजमा आल स्पाइस एले हागू चक्के मत्तु लवंग ईगा कुकर गे आयिल ना आलरेडी हाकोंडिदिनि ईगा 1 स्पून तुप्प ईगा इदक्के आल स्पाइस एलेना हाकोंता इदीवि आल स्पाइस एले बदलु पलाव एलेनु हाकोबहुदु मत्ते चक्के मत्ते लवंगानु कूड ऐड मा ईगा नेक्स्ट आनियन्स आल स्पाइस एलेनु नम गार्डन अल्ले बेळ्दिरोदु आल स्पाइस अंत याक हेळ्तारंद्रे एल्ला स्पाइसस् एल्ला तरद स्पाइसस् ओंदे एलेल्ले आ तर स्मेल कोडुत्ते अदक्के अदन्न आल स्पाइस अंत करीतारे आल स्पाइस कूड होम गार्डन गे ओंदु इंपार्टेंट प्लांट अंताने अन्बोदु इदर बग्गेनु कूड नानु वीडियो माडि डीटेल आगि अपलोड माड्तीनि नेक्स्ट ईग इदक्के चिल्लीस लाइट ट्रांसपेरेंट आगे इदक्के स्वल्प जिंजर गार्लिक पेस्ट ऐड माड्कोळ्ळि ईग नेक्स्ट टोमेटो यारादरू नन्न वीडियोस ना फस्ट टाइम नोड्तिद्रे सब्सक्राइब माडोदन्न मरिबेडि इदे रीति नन्न कुकिंग वीडियोस हागे गार्डनिंग बग्गे मत्ते प्लांट्स केरिंग एंड टिप्स हेगे प्रोपगेशन मत्ते आयुर्वेदिक प्लांट्स बग्गे अदर यूसस् मत्ते आयुर्वेदिक प्लांट्स यूज माड्कोंडु हेगे नम्म डैली लाइफल्ली यूज माड्कोळ्ळोदु ई रीतियागि वीडियोस माड्ता इर्तीनि अदक्के सब्सक्राइब माडोदन्न मरिबेडि अदर पक्कदल्लिरो बेल आइकॉन अन्नु कूड क्लिक माडि सो दट नानु याद वीडियोस अपलोड माड्द्रे निमगे फस्ट नोटिफिकेशन्स बरुत्ते ಈಗ ನೆಕ್ಸ್ಟ್ ಚಿಟಿಕೆ ಅಷ್ಟು ಅರಿಶಿನನ ಹಾಕೊಂಡ ಇದೀವಿ ಟೊಮೆಟೋಸ್ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಅಷ್ಟು ಖಾರದ ಪುಡಿ ನೆಕ್ಸ್ಟ್ ಧನಿಯಾ ಪೌಡರ್ ಅನ್ನು ಕೂಡ ಹಾಕೊಂಡಿದ್ದೀನಿ ನಮಗೆ ಸಡನ್ ಆಗಿ ರಾಜ್ಮಾ ಪಲಾವ್ ತಿನ್ನಬೇಕು ಅನ್ನಿಸ್ತು ಆದರೆ ರಾಜ್ಮಾನ ಒಂದೇ ಬಿಸಿಗೆ ಸ್ಟೋಕ್ ಮಾಡಿ ಇಟ್ಕೊಂಡಿರಬೇಕು ನಿಮಗೆ ಯಾರಿಗಾದರೂ ಸಡನ್ ಆಗಿ ರಾಜ್ಮಾ ಪಲಾವ್ ತಿನ್ನಬೇಕು ಅನ್ಸಿದ್ರೆ ಇದನ್ನ 1/6 ವಿಶಿಲ್ಸ್ ಹಾಕಿಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಇದೊಂದು ಟಿಪ್ ಅನ್ಕೋಬಹುದು ಯಾವುದೇ ಕಾಳಾದರೂ ಸರಿ 1/6 ವಿಶಿಲ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಕುದಿಸ್ತಿರೋ ಒಂದು 5 ವಿಶಿಲ್ಸ್ ಗಾದ್ರೂ ಚೆನ್ನಾಗಿ ಸಾಫ್ಟ್ ಆಗೋಗುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸೋಕ್ ಮಾಡಿ ಇಟ್ಕೊಂಡಿರುವಂತ ರೈಸ್ ನ ಆಡ್ ಮಾಡ್ಕೊಂತಾ ಇದೀನಿ ನೆಕ್ಸ್ಟ್ ಒಂದು ಸಾರಿ ನೆಕ್ಸ್ಟ್ ಒಂದು ಸಾರಿ ಚೆನ್ನಾಗಿ ಕಲಸ್ಕೊಳ್ಳೋಣ ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು 1.5 ಕಪ್ ರೈಸ್ಗೆ ನಾನು 2.5 ಲೋಟ ವಾಟರ್ ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಒಂದು ಕುದಿ ಬಂದ ಮೇಲೆ ನಾವು ಕುಕ್ಕರ್ನ ಲಾಕ್ ಮಾಡೋಣ ಈಗ ಚೆನ್ನಾಗಿ ಕುದಿತಾ ಇದೆ ಈಗ ನಾವು ಲಾಕ್ ಮಾಡ್ಕೊಳ್ಳೋಣ ಒಂದು ವಿಶಿಲ್ ಬಂದ್ರೆ ಸಾಕು ಸೊ ಈಗ ಕೊರಿಯಂಡರ್ನ ಹಾಕೊಂಡು ಡೆಕೋರೇಷನ್ ಮಾಡ್ಕೊಂಡ್ರೆ ರಾಜ್ಮಾ ಪಲಾವ್ ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಹಾಗೆ ರಾಜ್ಮಾನಲ್ಲಿ ಕೂಡ ತುಂಬ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಇದೆ ವಿಚ್ ಇಸ್ ಸ್ಟೆಬಿಲೈಸಸ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹಾಗೆ ಮತ್ತು ವಿಚ್ ಇಸ್ ರಿಚ್ ಇನ್ ಫೈಬರ್ ಯಾರಾದರೂ ಡಯಟ್ನ ಪ್ಲಾನ್ ಮಾಡ್ತಿದ್ರೆ ಡಯಟ್ ಅಲ್ಲಿ ಕೂಡ ರಾಜ್ಮಾನ ಯೂಸ್ ಮಾಡಬಹುದು
ಇವತ್ತಿನ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅರೋಮಾ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ.